ಹೌದು, ಖಂಡಿತವಾಗ್ಲೂ ಖುಷಿ ಇದೆ. ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ. ಬಟ್ ಫುಲ್ ಫ್ಲೆಡ್ಜ್ ಅನ್ನೋದಕ್ಕಿಂತ ಐ ಥಿಂಕ್ ಫುಲ್ ಫ್ಲೆಡ್ಜ್ ಆಗಿ ಸಿಗ್ಲಿಲ್ವಲ್ಲ ಅನ್ನೋ ಒಂದು ಬೇಜಾರು. ಅದರ್ವೈಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್ ಆ್ಯಂಡ್ ಐ ಹೋಪ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ. ಪಾತ್ರ ತುಂಬ ಮುದ್ದಾಗಿರುವಂಥ ಪಾತ್ರ ಆ್ಯಂಡ್ ಧನಂಜಯ್ ಅವ್ರು ಹೇಳ್ದಂಗೆ ತುಂಬಾ ಇಂಟೆನ್ಸ್ ಆ್ಯಂಡ್ ವೆರಿ ಇಮೋಷ್ನಲ್ ಇರುವಂಥ ಎಷ್ಟೊಂದು ಸೀನ್ಸ್ಗಳು, ತುಂಬ ವಿಷಯಗಳನ್ನ ನಾವು ಡೈಲಾಗಲ್ಲಿ ಕನ್ವೆನೇ ಮಾಡಲ್ಲ, ಎಕ್ಸ್ಪ್ರೆಷನ್ಸಲ್ಲಿ ನಾವು ಮಾತಾಡ್ತೀವಿ. ಸೊ ಯಾ, ಅದ್ಭುತವಾಗಿ ಬಂದಿದೆ ಇಬ್ಬರದ್ದು ಪಾತ್ರ ಸಿನಿಮಾದಲ್ಲಿ. ಆ್ಯಂಡ್ ಅದಲ್ಲದೆ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಸಿನಿಮಾ. ಸೊ ಒಳ್ಳೆ ಲವ್ ಸ್ಟೋರೀಸ್ಗಳಿದೆ. ಅಚ್ಯುತರ್ ಸುಹಾಸಿನಿ ಅವ್ರದ್ದಾಗಲಿ, ಇನ್ನೊಂದು ಜೋಡಿ ಇದಾಗಲಿ, ಎಲ್ಲರದ್ದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಪ್ರೇಮ ಕಥೆಗಳು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾಗ, ಮನಸ್ಸಿಗೆ ಮುಟ್ಟೋ ಹಾಗೆ ಕತೆ ಹೇಳಿದ್ದಾಗ ಯಾವತ್ತೂ ಫೇಲ್ ಆಗಿಲ್ಲ. ನನಗೆ ಮಾನ್ಸೂನ್ ರಾಗ ಬಗ್ಗೆ ಆ ಥರದ ಒಂದು ಕಾನ್ಫಿಡೆನ್ಸ್ ತುಂಬ ಇದೆ. ಡೆಫಿನೆಟ್ಲಿ ಒಂದು ಕಾಡೋ ಅಂಥ ಸಿನಿಮಾ ಆಗುತ್ತೆ.